ಗೊಂದಲಗಳು ಅದಕ್ಕೆ ಪರಿಹಾರವನ್ನ ನೀಡುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಯಾಕಂದ್ರೆ ನಿನ್ನೆ ಏನು ಈ ಒಂದು ಮಾರ್ಗಸೂಚಿ ಹೊರಬಿದ್ದ ನಂತರ ಅದರಲ್ಲಿ ಇರುವಂತ ಕೆಲವು ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡು ಇದೇನಪ್ಪ ಹಿಂಗ್ ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಬರುತ್ತಾ ಇಲ್ವಾ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಬಾಡಿಗೆ ಮನೆಯವರು ಒಪ್ತಾರಾ ಓನರ್ ಒಪ್ತಾರಾ ನೋಡಿ ಈಗ ಆರ್ಆರ್ ನಂಬರ್ ನೊಂದಿಗೆ ಆಧಾರ್ ಲಿಂಕ್ ಅನ್ನು ಮಾಡಿದ್ರೆ ಆಯಿತು ಅಂತ ಕೊಟ್ಟಿದ್ದಾರೆ ಒಂದಕ್ಕಿಂತ ಹೆಚ್ಚು ಮನೆ ಇದ್ದರೆ ಒಂದು ಮನೆ ಮಾತ್ರ ಅವಕಾಶ ಅಂತ ಹೇಳಿದ್ದಾರೆ ಇದು ಒಂಚೂರು ಗೊಂದಲ ಅದಕ್ಕೆ ಈಗ ಹರೀಶ್ ನೀವು ಒಂದು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ತಾವು ಅವಾಗಲೇ ಹೇಳ್ತಾ ಇದ್ರಿ ಈಗ ನೋಡಿ ನಾವು ಈಗ ಕರ್ನಾಟಕ ಸರ್ಕಾರದ ಪೂರ್ತಿ ಟೈಮ್ ನೀವೇ ತಗೋತಿದ್ರಿ ರೀ ಅಲ್ಲ ನಮಗೆ ಅಲ್ಲ ಒಂದು ನಿಮಿಷ ನಾನು ಇದನ್ನ ಹೇಳ್ತೀನಿ ಕೊಡೋದಕ್ಕೆ ನಮ್ದೆ ನೀವು ಪ್ರಶ್ನೆ ಕೇಳ್ತಿರೋದು ಕ್ಲಾರಿಟಿ ಕೊಡ್ತೀನಿ ಅಲ್ಲ ನೀವು ಕ್ಲಾರಿಟಿ ಕೊಡಕ ಆಗಲ್ವಲ್ಲ ಯಾಕೆ ನಾವು ಕ್ಲಾರಿಟಿ ಕೊಡಬೇಕು ಇಲ್ಲ ಅಂಗಲ ನೋಡಿ ಸರಿ ನಾನು ಇವರಿಗೆ ಬರಬೇಕು ಆಮೇಲೆ 2 ಮೀಟರ್ ಹೊಂದಿದ್ರೆ ಯಾವುದಾದರೂ ಒಂದಕ್ಕೆ ಮಾತ್ರ ಲಭ್ಯ ಅನ್ನುವಂತದ್ದು ವಾಸ ಇರುವ ಮನೆಯ ಆರ್ಆರ್ ನೊಂದಿಗೆ ಆಧಾರ್ ಲಿಂಕ್ ಮಾಡಬೇಕು ಇದಕ್ಕೆ ಬಾಡಿಗೆ ಮನೆಯ ಕರಾರು ಪತ್ರವನ್ನು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಬೇಕು ಒಂದು ದಾಖಲಿನ 1 ಮೀಟರ್ ನೊಂದಿಗೆ ಮಾತ್ರ ಲಿಂಕ್ ಮಾಡೋದಕ್ಕೆ ಅವಕಾಶ ಮನೆ ಬದಲಾಯಿಸಿದರೆ ಹಿಂದಿನ ಮನೆಯ ಮೀಟರ್ ನೊಂದಿಗೆ ಲಿಂಕ್ ಅನ್ನು ತೆಗಿಬೇಕು ಹೊಸ ಮನೆ ಬಾಡಿಗೆಗೆ ಹೋದ್ರೆ ಆರ್ಆರ್ ನಂಬರ್ ಆಧಾರ್ ಕಾರ್ಡ್ ನ ಪುನಃ ಲಿಂಕ್ ಮಾಡಬೇಕು ಇದು ಇರುವಂತದ್ದು ಇದು ಆನ್ಲೈನ್ ಎವ್ರಿಥಿಂಗ್ ಆನ್ಲೈನ್ ನಿಮ್ಮ ಹತ್ರ ಬರ್ತೀನಿ ನಾನು ಅವರದ್ದು ಹೋಗಿ ಬರ್ತೀನಿ ಈಗ ಗೊಂದಲಗಳು ಒಂದಷ್ಟು ಈಗಾಗಲೇ ಹೇಳಿದ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು ಈಗ 2 ಮೀಟರ್ ಇದ್ರೆ ಹೆಂಗೆ ಅಂತ ಅದಕ್ಕೆ ಈಗ ಉತ್ತರ ಕೊಟ್ಟಿದ್ದಾರೆ ಕ್ಲಿಯರ್ ಆಯ್ತಾ ನಾನು ಕೇಳ್ತಾ ಇರೋದು ಸರ್ ಅವಾಗಿಂದ ಒಂದೇ ಪ್ರಶ್ನೆ 2 ಕೋಟಿ 11 ಲಕ್ಷ ಮೀಟರ್ಗಳಿದೆ ಅನ್ಕೊಳ್ಳಿ ರಾಜ್ಯದಲ್ಲಿ ಗೃಹ ಬಳಕೆ ಮಾಡ್ತಾ ಇರೋಂತ ಮೀಟರ್ಗಳು ಅದರಲ್ಲಿ ಈಗಾಗಲೇ ಭಾಗ್ಯ ಜ್ಯೋತಿದು 45 ಲಕ್ಷ ಮೀಟರ್ಗೆ ಆಗಲೇ ಕರೆಂಟ್ ಫ್ರೀ ಹೋಗ್ತಾ ಇದೆ ಅಂತ್ಯೋದಯಗೆ ಅದೊಂದು 20 ಲಕ್ಷ ಮೀಟರ್ ಹೋಗ್ತಾ ಇದೆ ಸುಳ್ಳದು ಓವರ್ ಆಲ್ ಆಗಿ ನಾನು ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ ಏನು ಭಾಗ್ಯಜ್ಯೋತಿ 11 ಲಕ್ಷ ಒಂದು ನಿಮಿಷ ಸರ್ ಭಾಗ್ಯಜ್ಯೋತಿ ಅವಾಗಿಂದ ಇರುವಂತದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 71 ನಿಮಿಷ ಸರ್ 75 ಯೂನಿಟ್ ಮೊದಲಿಂದಾನು ಇರುವಂತದ್ದು ಸುಳ್ಳದು ಅಲ್ಲ 30 ವರ್ಷದಿಂದ ರಾಜೀವ್ ಗಾಂಧಿ ಗ್ರಾಮೀಣ ಅದು ವಿದ್ಯುತ್ ಬಳಕೆಗೆ ಅದರಲ್ಲೂ ಒಂದಷ್ಟು 3 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ ನಾನು ಹೇಳುವಂತದ್ದು ಇವರ ಕ್ರಮಗಳ ಯೋಜನೆಯಲ್ಲಿ ಈ ಎಲ್ಲ ಯೋಜನೆಗಳ ಜನರಲ್ಲೂ ಸೇರಿದ್ದಾರಾ ಇಲ್ಲ ಅವ್ರನ್ನ ಬಿಟ್ಟಿದ್ದಾರಾ ಸೇರಿದ್ದಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಇದೆ 75 ಯೂನಿಟ್ ತಗೊಂತ ಇದಾರಲ್ಲ ಸರ್ ಭಾಗ್ಯ ಜ್ಯೋತಿ ಮತ್ತೆ ಅಂತ್ಯೋದಯ ಈ ಯೋಜನೆಗಳಲ್ಲಿ ಫಲಾನುಭವಿಗಳು ಇದಾರಲ್ಲ ಆಲ್ರೆಡಿ 75 ಯೂನಿಟ್ ತಗೊಂತ ಇದಾರೆ ಏನ್ ಮಾಡೋದು ಒಂದ್ ನಿಮಿಷ ಈಗಾಗ್ಲೇ ಅವ್ರು 75 ಯೂನಿಟ್ ತಗೊಂತಾ ಇದಾರೆ ಯಾವ್ದು ಷರತ್ತಿಲ್ಲ ಆದ್ರೆ ಅದನ್ನ ಕ್ಯಾನ್ಸಲ್ ಮಾಡೋ ಆಗ್ಲೇ ಇದ್ ಮಾಡಕ್ ಹೋದ್ರೆ ಸರಾಸರಿ ಅಂತ ಬಂದಾಗ ಆ ವ್ಯಕ್ತಿ 75 ಯೂನಿಟ್ ಮಾಡದೆ ಬಳಸದೆ ಇರ್ಬೋದು 50 ಸರಾಸರಿ 10% ಅಂದಾಗ 60 ಆಗುತ್ತೆ ಯೂನಿಟ್ಸ್ ಆಗುತ್ತೆ ಅಲ್ಲಿ ಮತ್ತೆ 15 ಯೂನಿಟ್ ಅವ್ರಿಗೆ ಮೊದ್ಲಿಂದ ಕೊಡ್ತಾ ಇದೆ ಅಂತ ಸರ್ಕಾರ ಅವ್ರಿಗೆ ಅದು ವೇಸ್ಟ್ ಆಗುತ್ತೆ ಅದು ಅವ್ರು ಕಳ್ಕೊಂತಾರೆ ಚಾಲ್ತಿಯಲ್ಲಿರುವ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಅಮೃತ ಜ್ಯೋತಿ ಯೋಜನೆಗಳು ಗೃಹ ಜ್ಯೋತಿ ಯೋಜನೆಗೆ ಸೇರ್ಪಡೆಯಾಗುತ್ತೆ ಸಿಂಪಲ್ ಕುಟುಂಬಗಳಿಗೆ ಆಗ್ಲೇ ಫ್ರೀ ಇತ್ತಲ್ವಾ ಅವ್ರು ಯಾರು ಅಪ್ಲಿಕೇಶನ್ ಹಾಕಲ್ಲ ಆಯ್ತು ಸರ್ ಅಪ್ಲಿಕೇಶನ್